ಹೆಲೋ, ನಮಸ್ಕಾರ ಸ್ನೇಹಿತರೆ. ಡಯಾಬಿಟಿಸ್ ಕಂಟ್ರೋಲ್ ಬರೋಕ್ಕೆ ತುಂಬ ವರ್ಕ್ ಆಗಿರುವಂಥ ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಬೋದು. ಹಾಗೆ ಇಲ್ಲಿ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈಗ ನಾ ತೋರಿಸುವಂಥ ಮನೆಮದ್ದನ್ನು ಟ್ರೈ ಮಾಡಿ ನೋಡಿ. 1 ಮಂತಲ್ಲೇ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದರಿಂದ. ಮೊದಲಿಗೆ ನಾನು 2 ಬೆಂಡೆಕಾಯನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದನ್ನು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ 1 ಗ್ಲಾಸಿಗೆ ಇದನ್ನು ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯನ್ನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದಕ್ಕೆ ನೀವು ಬಿಸಿ ನೀರು ಕುಡಿಯೋರಾದರೆ ಬಿಸಿ ನೀರನ್ನು ತಣ್ಣಗೆ ಮಾಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತಣ್ಣೀರು ಕುಡಿಯೋರಾದರೆ ತಣ್ಣೀರೇ ಹಾಕ್ಕೊಳ್ಬೋದು. ನೋಡಿ, ಇದನ್ನು 1 ರಾತ್ರಿ ನೆನೆಸಿಡಬೇಕು. ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕು. ಅಂದರೆ ಇದು ಬೆಂಡೆಕಾಯಿನ ತೆಗೆದು ಖಾಲಿ ಇದರ ನೀರನ್ನು ಕುಡಿಬೇಕು. ಲೋಳೆ ಲೋಳೆಯಾಗಿ ಇರುತ್ತೆ ಇದು. ಸ್ನೇಹಿತರೆ, ಇದನ್ನು ಖಾಲಿ ಹೊಟ್ಟೆಯಲ್ಲಿ ಡೈಲಿ ಕುಡಿತಾ ಬನ್ನಿ. ಮೊದಲಿಗೆ ನೀವು ಕುಡಿಯೋಕ್ಕಿಂತ ಮೊದಲು ಫಸ್ಟು ಶುಗರ್ ಲೆವೆಲನ್ನ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ಇದನ್ನು ಡೈಲಿ ಕುಡೀರಿ. 1-15 ಡೇಸು ಅಥವಾ 1 ಮಂತಲ್ಲಿ ಇನ್ನೊಂದು ಸರಿ ಶುಗರ್ ಟೆಸ್ಟ್ ಮಾಡಿ ನೋಡಿ. ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಶುಗರ್ ಲೆವೆಲ್ ಕಡಿಮೆ ಆಗಿದೆ ಅಂತ. ತುಂಬ ರಿಸಲ್ಟ್ ಕೊಟ್ಟಿದೆ ಇದರಿಂದ. ಈ ಬೆಂಡೆಕಾಯಿ ನೀರು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಬೋದು. ಶುಗರ್ ಯಾರಿಗಾರು ಇದ್ದರೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ ಆಲ್ ಅಂತ ಕೊಟ್ಟರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.